ಲಕ್ಷ್ಮಣ ಸವದಿ ಅವರನ್ನ ಸರ್ಕಾರದಲ್ಲಿ ಯಾವ ಸ್ಥಾನಮಾನ ಕೊಡ್ತಾರೆ ಏನಾದ್ರೂ ಆ ವಿಚಾರದಲ್ಲಿ ಮಾತನಾಡಿದ್ರ? ಈಗ ಸರ್ಕಾರ ಬಗ್ಗೆ ಈಗ ನಂದು ಯಾವಾಗಲೂ ಒಂದು ಸ್ಟ್ಯಾಂಡ್ ಫಿಕ್ಸ್ ಇರುತ್ತೆ. ನೀವು ನೋಡಿದ್ದೀರಿ ಸುಮಾರು 25-30 ವರ್ಷದಲ್ಲಿ ಯಾವಾಗಲೂ ನಾನೇನು ಮಾತಾಡ್ತೀನಿ ಅದಕ್ಕೆ ಭಾಳ ಬದ್ಧಾಗಿರ್ತೀನಿ, ಮತ್ತು ಬೇರೆಯವ್ರ ಥರ ಅಲ್ಲಿಗಾಡೋದು ಓದಾಡೋದು ಗಾಳಿ ಬಂದಂಗೆ ತುರ್ಕೊಳ್ಳೋದು ನಂದು ಇರೋಂಗಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಈಗ ತಾನೇ ನಾವು ಸೇರಿ ಶಾಸಕರಾಗಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದೇನು ಗುರಿ ಇದೆ, ಗುರಿ ಸಾಧಿಸ್ತಕ್ಕಂಥದ್ದೇ ಈಗ ಮಾತು. ಸುಮಾರು 5-6 ವರ್ಷದಿಂದ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕುಂಠಿತಾಗಿದ್ದಾವೆ. ಆ ಕೊರೋನಾ ನೆಪದಿಂದ ಇರ್ಬೋದು, ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕುಂಠಿತಾಗಿರೋದ್ರಿಂದ ಇಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸದ್ಯಕ್ಕಂತೂ ಈಗ ಕ್ಷೇತ್ರದ ಕಡೆಯೇ ಹೆಚ್ಚು ಗಮನ, ಕ್ಷೇತ್ರ ಅಭಿವೃದ್ಧಿ ಮಾಡಿಸ್ಕೊಳ್ಳೋದು, ಜನರಿಗೆ ತೃಪ್ತಿ ಬರುವ ನಿಟ್ಟಿನಲ್ಲಿ ನಾವು ನಡವಳಿಕೆ ಮಾಡೋದು. ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸಿರ್ತಕ್ಕಂಥ ಮತದಾರರಿಗೆ ಒಂದು ನಿರೀಕ್ಷೆ ಇದೆ. ಲಕ್ಷ್ಮಣ ಸವದಿ ಅವರು ನಮ್ಮ ಕ್ಷೇತ್ರದ ಆಡಳಿತ ಪಕ್ಷದ ಶಾಸಕರಾದರೆ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ತರಲಿಕ್ಕೆ ಅವರಲ್ಲಿ ಒಂದು ಸಾಮರ್ಥ್ಯ ಇದೆ ಅಂತಕ್ಕಂಥ ಏನೊಂದು ನಂಬಿಕೆ ಇದೆ. ಆ ನಂಬಿಕೆ ಖುಷಿ ಆಗಬಾರ್ದು ಅನ್ನೋದೇ ನನ್ನ ಗುರಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.